ಜೈ ಕರ್ನಾಟಕ ಜನಪರ ವೇದಿಕೆಯು ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಗುಣರಂಜನ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಜೆ ಶ್ರೀನಿವಾಸ್ ಅವರ ಮುಂದಾಳತ್ವದಲ್ಲಿ ಜಿಲ್ಲಾಧ್ಯಕ್ಷರಾದ ಆನೇಕಲ್ ಲೋಕೇಶ್ ಅವರ ನೇತೃತ್ವದಲ್ಲಿ ಐ ಕೇರ್ ಬ್ರಿಗೇಡ್ ಐ ಕೇರ್ ಫೌಂಡೇಶನ್ ಮತ್ತು ಬಾಲ್ಟನ್ ಸೆಂಟರ್ ಅಸೋಸಿಯೇಷನ್ ಅವರ ಸಹಯೋಗದೊಂದಿಗೆ ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವ ಸಂಘಟನೆಯ ಮುಖ್ಯ ಕಚೇರಿಯ ಎದುರು 69ನೇ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಿತು. ಮೊದಲಿಗೆ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು. ನಂತರ ಕನ್ನಡ ಧ್ವಜದ ಧ್ವಜಾರೋಹಣವನ್ನು ನೆರವೇರಿಸಿ ನಾಡಗೀತೆಯನ್ನು ಹಾಡಲಾಯಿತು. ಈ ಶುಭ ಕಾರ್ಯಕ್ರಮಕ್ಕೆ ಪ್ರಸಿದ್ಧ ಸಂಗೀತ ನಿರ್ದೇಶಕ ಗುರುಕಿರಣ್, ಮಾಜಿ ಮೇಯರ್ ಗೌತಮ್ ಅವರು, ಆಮ್ ಆದ್ಮಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸಂಚಿತ್, ಬಾಲ್ಟನ್ ಸೆಂಟರ್ನ ಅಸೋಸಿಯೇಷನ್ನ ಕಾರ್ಯದರ್ಶಿ ರಾಜೇಶ್, ಕರಕುಶಲ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಬೇಲೂರು ರಾಘವೇಂದ್ರ ಶೆಟ್ಟಿ, ಬಸವರಾಜು ಪಡುಕೋಣೆ, ಭಾರತೀಯ ಸೇನಾ ವಿಭಾಗದ ಶರವಣ್, ಬಿತ್ತಪ್ಪ ರಾಮರಾವ್ ತ್ರಿಲೋಕ್, ಡಾಕ್ಟರ್ ಪೂರ್ಣಿಮಾ, ನಟಿ ಮತ್ತು ಮಾಡೆಲ್ ಕವಿತಾ, ಎನ್ಪಿಕೆಎಲ್ನ ಅಧ್ಯಕ್ಷರಾದ ಶ್ರೀಧರ್, ಸಮಾಜ ಸೇವಕ ಮತ್ತು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ವಿಜಯ್ ಕುಮಾರ್, ಪುನೀತ್ ಪರ್ವ ನ್ಯೂಸ್ನ ಸಂಪಾದಕರಾದ ವಿಜಯ್ ಕುಮಾರ್, ಮಧುಸೂದನ್, ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಸಂಗಮೇಶ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಆಗಮಿಸಿದ್ದ ಅತಿಥಿಗಳು ಕನ್ನಡಾಂಬೆಯ ಮೂರ್ತಿಗೆ ಪೂಜೆಯನ್ನ ಸಲ್ಲಿಸಿದ್ದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಆಗಮಿಸಿದ್ದ ಅತಿಥಿಗಳು ಈ ಕಾರ್ಯಕ್ರಮದ ಕುರಿತು ಮತ್ತು ಕನ್ನಡ ನಾಡಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡರು. ನಾನು ಬೆಂಗಳೂರಿಗೆ ಬಂದು 28 ವರ್ಷ ಆಯಿತು. ಈ ವೈಭವವನ್ನು ಈ ಭಾಗದಲ್ಲಿ ಕಾಣಲಿಕ್ಕೆ ಖುಷಿಪಡ್ತಾ ಇದ್ದೀನಿ ಅಂತಕ್ಕಂಥದ್ದು. ಒಬ್ಬ ಕನ್ನಡದ ವಿಜ್ಞಾನಿಗೆ ಹೇಳುವುದಾದ್ರೆ ಕನ್ನಡ ಭಾಷೆ ಜಗತ್ತಿನ 3500 ಭಾಷೆಗಳಲ್ಲಿ ಸಂಸ್ಕೃತವನ್ನು ಹೊರತುಪಡಿಸಿದರೆ ನಂತರ 2ನೇ ಶತಮಾನದ ಕನ್ನಡದ ಬಿಟ್ಟರೆ 455 ಸಾವಿರದಲ್ಲಿದ್ದಂತಹ ಅಂಗಡಿ ಶಾಸನದ ಅಥವಾ ಕವಿರಾಜ್ಯ ಮಾರ್ಗದ ಕೃತಿಯ ಮೂಲಕ ಇಡೀ ದೇಶದಲ್ಲಿ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಒಂದು ಭಾಷೆ. ಈ ಭಾಷೆಯ ಮಹತ್ವ, ಇತಿಹಾಸ, ಆಳ, ಅದರ ವ್ಯಾಪ್ತಿಯನ್ನ ನಮ್ಮ ಇವತ್ತಿನ ಪೀಳಿಗೆಗೆ ಮತ್ತು ನಮ್ಮ ಕನ್ನಡ ಹೋರಾಟಗಾರರಿಗೆ, ಕನ್ನಡ ಆಸಕ್ತಿ ಇರ್ತಕ್ಕಂಥವರಿಗೆ ಇದರ ಕೊರತೆ ಬೆಳೀಬೇಕು ಅನ್ನುವಂತಹ ಒಂದು ಆಶೆಯನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡ ಜಯ ಕರ್ನಾಟಕ ಜನಪರ ವೇದಿಕೆಯ ಪ್ರಧಾನಿಗಳಿಗೆ ಒಂದು ವಿನಂತಿ ಮಾಡ್ತೇನೆ. ಒಂದು ಕನ್ನಡ ಸಾಹಿತ್ಯ, ಕನ್ನಡ ಭಾಷೆ, ಇತಿಹಾಸ, ಅದರ ಪ್ರಾಚೀನತೆಯ ಕುರಿತು ಈ ಕಾಲದ ದಿನಮಾನದಲ್ಲಿ ಅಂದ್ರೆ ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ಕೇವಲ ಧ್ವಜಾರೋಹಣ, ಕೇವಲ ಕೌಟುಂಬಿಕವಾದವಲ್ಲ, ಕನ್ನಡವನ್ನು ಮಾತನಾಡುವ ಜನಗಳ ಸಂಖ್ಯೆಯನ್ನು ಹೆಚ್ಚಿಸುವುದರ ಮೂಲಕ ನಾವೆಲ್ಲರೂ ಕನ್ನಡಕ್ಕೆ ಆಗುವಂತಹ ಪರಿಪಾಲನೆಯನ್ನು ಹಾಕಬೇಕು ಅಂತ. ಇವತ್ತು ಬೆಂಗಳೂರು ಅನ್ನುವಂತಹದ್ದು ಬರ್ಟಿ ಮೆಟ್ರೋ ಸಿಟಿ ಆಗಿರ್ತಕ್ಕಂತಹದ್ದು ದೇಶದ ಬರೀ ದೇಶ ಅಲ್ಲ, ಅಂತಾರಾಷ್ಟ್ರೀಯ ಕನಿಷ್ಠ 100ರಿಂದ 150 ರಾಷ್ಟ್ರಗಳ ಜನರು ಇರ್ತಾರೆ ಅಂತಕ್ಕಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾರು ಗೆಲ್ಲಬೇಕಾದ್ರೆ ಇವರಿಗೆ ಸ್ವಾತಂತ್ರ್ಯ ಇದೆ, ಹಕ್ಕು ಇದೆ. ಆ ಕಾಲದ ಜನರಿಗೂ ಕೂಡ ನಾವು ಕನ್ನಡ ಕಲಿಸುವ ಪಾಠಗಳನ್ನ ಪರಿಪಾಲವನ್ನ ಕಲಿಸಬೇಕು ಅನ್ನುವಂತಹದ್ದು ನಿಮಗೆ ಒಂದು ಗೊತ್ತಿದೆ. ಎಲ್ಲರೂ ಬೆಂಗಳೂರು ಕಡೆ ಊಟ ಮಾಡ್ತಾರೆ, ಬೆಂಗಳೂರಿನಲ್ಲಿ ಅವರಿಗೆ ಬೆಂಗಳೂರಿನಲ್ಲಿ ಅವರು ಉದ್ಯೋಗ ಮಾಡಬೇಕು, ಬೆಂಗಳೂರಿನಲ್ಲಿ ಅವರು ಮಟ್ಟಿ ರಕ್ಷಿಸುವ ಬಿಲ್ಡಿಂಗ್ ಕಟ್ಟಬೇಕು, ಬೆಂಗಳೂರಿನಲ್ಲಿ ಅವರು ಮಾತುಗಳನ್ನು ಕಟ್ಟಬೇಕು, ಬೆಂಗಳೂರಿನಲ್ಲಿ ಅವರು ಹಣ ಮಾಡಬೇಕು. ಆದ್ರೆ ಕನ್ನಡ ಬೇಗ ಅನ್ನತಕ್ಕಂತಹ ಅನ್ಯಾಯದ ಮಾತನ್ನ ನಾವು ಯಾರು ಸಹಿಸಬಾರದು ಅನ್ನುವಂತಹದ್ದು. ಈಗಾಗಲೇ ಸರ್ವಜ್ಞ ಮಾಹಿತಿ ಸರ್ವಜ್ಞಿ ಬದಲಿ ಬಂದಿದೆ. ಕಡ್ಡಾಯವಾಗಿ ಕೈಗಾರಿಕೆಗಳಲ್ಲಿ ಶೇಕಡ 5% ಕನ್ನಡಿಗೆ ಕೊಡಬೇಕು ಅನ್ನುವಂತಹದ್ದು ಅಥವಾ ಶೇಕಡ 50% ಕನ್ನಡಿಗೆ ಉದ್ಯೋಗ ಕಾನೂನು ಈ ನಾಡಿನಲ್ಲಿ ಬರಬೇಕಂತಕ್ಕಂಥದ್ದು. ಇತಿಹಾಸದ ಪ್ರತ್ಯೇಕತೆ ಹೇಳಿದರೆ ಜಗತ್ತಿನ ಯಾವುದೇ ಭಾಷೆಯಲ್ಲಿ, ಭಾರತದ ಯಾವುದೇ 22 ಸಾಂಸ್ಕೃತಿಕ ಭಾಷೆ
ರಾಜ್ಯದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹತ್ತೊಂಬತ್ತು ಕನ್ನಡ ಭಾಗವು ಸಮೀಕರಣವಾಗಿದ್ದು ಪಾಠ್ಯಪುಸ್ತಕ ಅಧ್ಯಕ್ಷರಾಗಿದ್ದು ಇದೇ ಮಾನ್ಯ ಮುಖ್ಯಮಂತ್ರಿಗಳು ಕಾಲ ಸಮಿತಿ ಅಧ್ಯಕ್ಷರಾಗಿದ್ದು ಅದ ನಂತರ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಅಂದ್ರೆ ಕನ್ನಡ ಕಟ್ಟುವ ಉಳಿಸುವ ಬೆಳೆಸುವ ಕಾರ್ಯಕ್ಕೆ ಕರ್ನಾಟಕದಲ್ಲಿ ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ. ಬೇರೆ ಭಾಷೆಗಳಲ್ಲಿ ಒಂದು ಪ್ರಾಧಿಕಾರ ಅದು ಒಂದು ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡದಲ್ಲಿ ಇರತಕ್ಕಂತಹದ್ದು ಕರ್ನಾಟಕದಲ್ಲಿ ಇರತಕ್ಕಂತಹದ್ದು ಕನ್ನಡ ಉಳಿಸುವ ಬೆಳೆಸುವ ಕಾರ್ಯ ಮಾತ್ರ ಇರತಕ್ಕಂತಹದ್ದು ಆ ಕೆಲಸ ಪ್ರಾಧಿಕಾರಗಳು ಸರ್ಕಾರಗಳ ಒಂದು ಹೊಂದಾಣಿಕೆ ಇದೆ. ಈ ಎರಡು ಸಣ್ಣ ಸಂಸ್ಥೆಗಳು ಆ ಕನ್ನಡ ಕಟ್ಟಬಹುದಾದಂತಹ ವಿಚಾರಗಳನ್ನು ಹರಿಬಿಡುವುದು ಬಹಳ ಮುಖ್ಯ ಆಗುತ್ತೆ. ವಿಚಾರಗಳು ನಮ್ಮ ಬಹಳ ಮಕ್ಕಳಲ್ಲಿ ಹೋಗಬೇಕು. ನಿಮ್ಮ ಮಕ್ಕಳ ಸರ್ಕಾರವು ಪೂಜೆ ಮಾಡಿಸಿದ್ರೆ ಬಹಳ ಖುಷಿ ಆಗುವಂತಹದ್ದು. ಆದ್ರೆ ಕನ್ನಡ ಮಕ್ಕಳಿಗೆ ಆ ಕನ್ನಡದ ಪ್ರಜ್ಞೆಯ ಬಗ್ಗೆ ಆ ಇತಿಹಾಸದ ಬಗ್ಗೆ ಕನ್ನಡ ಹೋರಾಟದ ಬಗ್ಗೆ ಇವತ್ತು ನಾವು ಈ ಬಜೆಟ್ ಮಾಡಿಕೊಂಡಿದ್ದೇವೆ. ಇದು ಮಾನ ರಾಮಮೂರ್ತಿಯವರು ಹೇಳಿಕೊಟ್ಟಂತಹ ಧ್ವಜ ಇವತ್ತು ಅಧಿಕೃತವಾಗಿ ಈಗಾಗಲೇ ಆಗಿಲ್ಲ ಅನ್ನೋದನ್ನು ಧ್ವನಿಯಲ್ಲಿ ಕೇಳಿಕೊಳ್ಳತಕ್ಕಂತಹ ಇವತ್ತು ನಾವು ರಾಜ್ಯೋತ್ಸವದಿಂದ ಎಲ್ಲರನ್ನು ಕನ್ನಡ ಭಾವ ಆಚರಿಸಿಕೊಳ್ತೇವೆ. ಆದ್ರೆ ಅಧಿಕೃತ ಮಾನ್ಯತೆ ಇವತ್ತು ಈ ಧ್ವಜ ಸಿಕ್ಕಿಲ್ಲ. ಈ ಸರ್ಕಾರ ಈ ಧ್ವಜಕ್ಕೆ ಅಧಿಕೃತ ಮಾನ್ಯತೆ ಅನ್ನೋದರ ಮೂಲಕ ಕನ್ನಡ ಎಲ್ಲ ಜಯ ಕರ್ನಾಟಕ ಜನಪರ ವೇದಿಕೆಯ ಕನ್ನಡ ಅಭಿಮಾನಿಗಳಿಗೆ ಪ್ರೇರಣೆ ಕೊಟ್ಟಂತ ನನ್ನ ಆತ್ಮೀಯ ಗೆಳೆಯ ಪ್ರಜ್ಞಾನ ಶಶಣ್ಣ ಅವರೇ ಸೇರಿದಂತ ಎಲ್ಲ ಹಿರಿಯ ಹಿರಿಯರೇ ಮಾತೆಯರೇ ಸೇರಿರ್ತಕ್ಕಂತ ಎಲ್ಲ ಕನ್ನಡ ಅಭಿಮಾನಿಗಳ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇಂಥ ಒಂದು ಮತ್ತು ಜಯ ಕರ್ನಾಟಕ ಈ ಭಾಗದಲ್ಲಿ ಎನ್ಡಿಎಸ್ ಮಾತ್ರ ಆಚರಿಸ್ತಾರೆ. ಇಂದಿರಾ ಗಾಂಧಿ ಕಾರ್ಯಕ್ರಮಕ್ಕೆ ಗೃಹ ಸಚಿವ ಸೋಮಣ್ಣವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಲೋಚಿತ ರೂಪಿಸಿದ್ದಾರೆ ಮಾಜಿ ಹೈರಾಣಿದ್ದಾರೆ ಧನ್ಯವಾದಗಳು. ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ನೀವು ನಾಳಿಗೆ ಕನ್ನಡದಿಂದ ಕೊಡುಗೆಯನ್ನು ಕೊಡ್ತಾ ಬಂದಿರತಕ್ಕಂತ ಏಕೈಕ ಸಂಘಟನೆ ಇದೆ. ಅದು ಜಯ ಕರ್ನಾಟಕ ಜನಪರ ಸಂಘಟನೆ ಅಂತ ಹೇಳಲಿಕ್ಕೆ ನಿಮಗೆ ಹೆಮ್ಮೆ ಆಗುತ್ತೆ. ಇವತ್ತು ನಾಡಿನಲ್ಲಿ ದೇಶದಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತಿದ್ದರೆ ಒಂದು ಗಡಿ ಕಾಯುವ ಸೈನಿಕರು, ಇನ್ನೊಂದು ತನ್ನ ಜೀವನ ಪ್ರಾಣವಿಟ್ಟು ಗಡಿ ಭಾಗದಲ್ಲಿ ನಮ್ಮ ದೇಶವನ್ನು ಕಾಯುತ್ತ ಒಂದು ಸೈನಿಕರು. ವಿಶೇಷವಾಗಿ ನಾವು ಗಮನಿಸಬೇಕಾಗಿದೆ ಇವತ್ತು ಜೈ ಕರ್ನಾಟಕ ಜನಪರ ಸಂಘಟನೆಗಳು ಅನೇಕ ಸಂಘಟನೆಗಳು ಇವತ್ತು ರಾಜ್ಯದಲ್ಲಿ ಇಲ್ಲ ಅಂತ ಹೇಳಿದ್ರೆ ಇವತ್ತು ಕನ್ನಡ ಉಳಿತಾಯ ಇರಲಿಲ್ಲ. ಈ ಸಂದರ್ಭದಲ್ಲಿ ನಾವು ಸಂಘಟಕರ ಮೇಲೆ ವಿಶೇಷವಾಗಿ ಒಂದು ಜಾಗೃತೆ ನಮ್ಮ ಸಂಸ್ಥಾಪಕ ನೇತೃತ್ವದಲ್ಲಿ ಒಂದು ಗಿಡಗಳ ಕಾರ್ಯಕ್ರಮವನ್ನು ಮಾಡ್ತೀವಿ. ದೇವಾಲಯ ಹೆಂಗಡೆಯ ಗಿಡಗಳಿಗೆ ಆ ಗಿಡಗಳ ಬೆಳವಣಿಗೆ ಒಂದು ಜಾಗ ನಮಗೆ ಯೋಜನೆಯಾಗಿ ಪಡಿಸ್ಕೊಡ್ಬೇಕು ಅಂತ ಮನವಿ ಕೂಡ ಮಾಡ್ತಾ ಇದೆ ಸರ್. ಇವತ್ತು ಬೆಂಗಳೂರು ನಗರದಲ್ಲಿ ಅತ್ಯಂತ
ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆಯ ವತಿಯಿಂದ ಅತಿಥಿಗಳಿಗೆ ಗಿಡಗಳನ್ನು ನೀಡಿ ಗೌರವಿಸಲಾಯಿತು.
मुंदे नोडि मुंदे नोडि इकडे इकडे second sir sir one second yes stilling sikta frame one second ella munde nodi please jay karnataka janapara vedikege मुंदे नोडि कार्यक्रम महिला घटक राज्याध्यक्ष डॉक्टर जीएस पुष्पलता बेंगलुरु जिला सुनंदा रेड्डी परिसरवादी संघटन राज्य जिले घटक विधानसभा क्षेत्र अध्यक्ष पदाधिकारी इन अनेक पागंदू डॉक्टर जीएस पुष्पलता महिला घटक राज्याध्यक्ष जय कर्नाटक जनपर वेदिके वतियिंद समस्त कन्नडिगरिगे कन्नडद हब्ब कन्नड राज्योत्सवद शुभाशयगळु इंदु बहळ महत्वद दिन कर्नाटक एकीकरणवादंतह दिन 69ने वर्षद राज्योत्सव आचरिसुत्ता इद्दीवि प्रतियोंदु कन्नडिगरु हेम्मेयागिरबेकु हेम्मे पडुवंत ओंदु विषय इदु हागागि एल्लरू सेरि कन्नड हब्बवन्न इन्नु हेच्चु हेच्चु विजृंभणेयिंद आचरिसबेकु नमस्ते एल्ल इदु नम्म बेंगळूरिन हृदय भाग एम जी रोड इवतु नमें एम जी रोडल बंद निंतु ना नम आफीस जय कर्नाटक जनपर वेदिके आफीस इले ना उद्घाटने नम गुरुरंजन शेट्टी नेतृत्व में नावे निवे बहलाु परभाषीर बहुत जैसे परभाषीर तुम जन बिजनेस बंद जगह इले मन अंत कमी अंतरू नम जय कर्नाटक जनपर वेदिके हृदय भाग निंतु साकु केसता है नम जय कर्नाटक जनपर वेदिक घोषणे नम पिसर रक्षण मत मर गिड रक्षू जन तौंद सदर्भली ना निलसमंत इन विशेष ऐन एम जी रोड यह बर्टन सेंटर ना विशेष ऐन इले सुमार वो ना कोरोना टाइमल जनने निबिड़ ओडाड़ता जन तुत्तु अन्नक्कू कष्टपडुवंत परिस्थिति इत्तु अंदिन दिनगळल्लि अवत्तु इदे नावु बर्टन सेंटरल्लि नम्म इडी जय कर्नाटक तंड नम्म गुणरंजन शेट्टि अवर नेतृत्वदल्लि
ಪ್ರತಿಯೊಬ್ಬರಿಗೂ ಅನ್ನ ನೀಡುವಂತ ಕೆಲಸವನ್ನು ಮಾಡಿತ್ತು ಇಲ್ಲಿ ಪಾಪ ಕೆಲಸಗಾರರಿಂದ ಅಷ್ಟು ಜನ ನಮಗೆ ಸಪೋರ್ಟ್ ಮಾಡಿದ್ರು ಅವರಿಗೂ ಪಾಪ ಕಷ್ಟಗಳು ಅಂತ ಇತ್ತು ಯಾರು ಹೊರಗಡೆ ಹೋಗೋಂದಿರಲಿಲ್ಲ ತುಂಬಾ ಜನ ಅಕ್ಕಪಕ್ಕದವರೆಲ್ಲ ಬಂದು ಇಲ್ಲೇ ಊಟ ಮಾಡ್ತಾ ಇದ್ರು ಹಾಗೆ ಇಲ್ಲಿಂದ ನಾವು ಪ್ರತಿಯೊಂದು ಊಟದ ಪ್ರತಿಯೊಂದು ಏರಿಯಾಗಳಿಗೆ ನಾವು ಊಟನ್ನ ಸಪ್ಲೈ ಮಾಡ್ತಾ ಇದ್ದೆವು ಆ ಒಂದು ಖುಷಿ ನಮಗೆ ಇವತ್ತಿಗೂ ಇದೆ ಈ ಬರ್ಡನ್ ಸೆಂಟರ್ ಅಲ್ಲಿ ನಮ್ಮ ಒಂದು ಇರುವಿಕೆಯನ್ನು ತುಂಬಾ ಖುಷಿ ಆಗ್ತಿದೆ ಹಾಗೆ ಇವತ್ತು ನಾವು ರಾಜ್ಯೋತ್ಸವದ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಎಲ್ಲರಿಗೂ ನಾವು ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಜಯ ಕರ್ನಾಟಕ ಜನಪರ ವೇದಿಕೆ ಮುಂದೆನು ಇಂತ ಬಹಳಷ್ಟು ಕೆಲಸವನ್ನು ಮಾಡಲಿದೆ ಧನ್ಯವಾದಗಳು ನಾನು ಉದಯ ಶೆಟ್ಟಿ ಜಯ ಕರ್ನಾಟಕ ಜನಪರ ವೇದಿಕೆ ಖಜಾಂಚಿ ರಾಜ್ಯ ಖಜಾಂಚಿ ಆಗಿದ್ದೇನೆ ಧನ್ಯವಾದಗಳು ಜಯ ಕರ್ನಾಟಕ ಜನಪರ ವೇದಿಕೆಯ ಯುವ ಸಂಸ್ಥಾಪಕ ಅಧ್ಯಕ್ಷರಾದಂತ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಬಿ ಗುಣರಂಜನ ಶೆಟ್ಟಿ ಅಣ್ಣನ ಒಂದು ಮಾರ್ಗದರ್ಶನ ಒಂದು ಆದೇಶ ಮತ್ತೆ ಜವಾಬ್ದಾರಿಯನ್ನು ಹೊತ್ತಂತ ರಾಜ್ಯಾಧ್ಯಕ್ಷರಾದಂತ ಜೆ ಶ್ರೀನಿವಾಸ ಅಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಏನು ನವೆಂಬರ್ 1 69ನೇ ಕನ್ನಡ ರಾಜ್ಯೋತ್ಸವದ ಮೊದಲು ಶುಭಾಶಯಗಳನ್ನು ಕೋರ್ತಾ ಬಹುಶಃ ಪ್ರತಿ ವರ್ಷದಂತೆಯೂ ಸಹ ಆಡಂಬರವಾಗಿ ಮೆರವಣಿಗೆ ಮಾಡಬೇಕಂತೇಳಿ ನಾವು ಬಯಸಿದ್ವಿ ಕಾರಣ ಇವತ್ತು ದೀಪಾವಳಿಯ ಒಂದು ಸಂಭ್ರಮ ದೀಪಾವಳಿಯ ಸಂಭ್ರಮದಲ್ಲೂ ಸಹ ಇವತ್ತು ಇಷ್ಟೊಂದು ಅದ್ಧೂರಿಯಾಗಿ ನಾವು ಈ ಭಾಗದಲ್ಲಿ ಎಂ ಜಿ ರೋಡ್ ಭಾಗದಲ್ಲಿ ಅಂತ ಹೇಳಿದ್ರೆ ತಾವು ಮಾಧ್ಯಮದ ಮಿತ್ರರಿಗೆ ಗೊತ್ತಿರ್ತಕ್ಕಂಥದ್ದು ಯಾವ ರೀತಿ ಇದೆ ಇಲ್ಲಿ ವಾತಾವರಣ ಯಾವ ರೀತಿ ಇದೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ ಮತ್ತು ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಇವತ್ತು ಕಾರ್ಯಕ್ರಮ ನಡೆದಿದೆಯಲ್ಲ ಈ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆಯವರು ಮತ್ತು ಪೊಲೀಸ್ ಕಮಿಷನರ್ ಅವರು ಮತ್ತು BBMP ವ್ಯಾಪ್ತಿಗೆ ಬರ್ತಕ್ಕಂಥ BBMP ಇಲಾಖೆಯವರು ನನಗೆ ಸಹಕಾರ ಕೊಟ್ಟು ನನಗೆ ಅನುಮತಿಯನ್ನು ಕೊಟ್ಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟು ಯಾವುದೇ ರೀತಿಯಾದ ತೊಂದರೆ ಆಗದೇ ರೀತಿ ಅವರ ಸಹಕಾರ ಕೊಟ್ಟರಲ್ಲ ಅವರಿಗೆ ನಾನು 69ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ ಇವತ್ತು ಕನ್ನಡ ರಾಜ್ಯೋತ್ಸವ ಅಂತೇಳಿ ನಾವೇನು ಪ್ರಾರಂಭ ಮಾಡಿಲ್ಲ ಪ್ರತಿ ವರ್ಷವೂ ಸಹ ವಿಭಿನ್ನತೆಯನ್ನು ಕಾಪಾಡಿಕೊಂಡೇ ಬರ್ತಾ ಇದ್ದೀವಿ ವಿಭಿನ್ನತೆಯನ್ನು ಆಚರಣೆ ಮಾಡಿಕೊಂಡೇ ಬರ್ತಾ ಇದ್ದೀವಿ ಈ ವರ್ಷ ಎಂ ಜಿ ರೋಡಲ್ಲಿ ಆಚರಣೆ ಮಾಡಿದ್ರೆ ಮುಂದೆ ಕಾರ್ಯಕರ್ತರು ಅನೇಕ ಭಾಗಗಳಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ ಅದು ಒಂದು ನಿಗದಿತ ಒಂದು ಸಮಯನ ನೋಡಿಕೊಂಡು ಆ ಒಂದು ಕಾರ್ಯಕ್ರಮದ ರೂಪುರೇಷೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಜಯ ಕರ್ನಾಟಕ ಜನಪರ ವೇದಿಕೆ ಒಟ್ಟಾರೆ ಕುಟುಂಬ ತೀರ್ಮಾನ ಮಾಡಿ ನಾವು ಮಾಧ್ಯಮದ ಮಿತ್ರರಿಗೆ ತಿಳಿಸ್ತೀವಿ ಅದಕ್ಕೂ ಸಹ ಇವತ್ತು ಏನು ನೀವು ಯಾವ ರೀತಿ ನಮಗೆ ಸಹಕಾರ ಕೊಟ್ಟರು ಅದೇ ರೀತಿ ಇಡೀ ಕರ್ನಾಟಕದಲ್ಲಿ ನಡೆಯುವಂಥ ಜಯ ಕರ್ನಾಟಕ ಜನಪರ ವೇದಿಕೆಯ ಕನ್ನಡದ ಹಬ್ಬಕ್ಕೆ ತಮ್ಮ ಸಹಕಾರ ಇದೇ ರೀತಿ ಇರಲಿ ಅನ್ನೋಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ 69ನೇ ಕನ್ನಡ ರಾಜ್ಯೋತ್ಸವದ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಬಯಸ್ತೀನಿ ನನ್ನ ಹೆಸರು ಲೋಕೇಶ್ ಅಂತೇಳಿ ಬೆಂಗಳೂರು ಜಿಲ್ಲಾಧ್ಯಕ್ಷರು ಎಲ್ರಿಗೂ 69ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಅದರ ಜೊತೆಯಲ್ಲಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಏನು ಈ ದಿನ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ಕುಟುಂಬದ ವತಿಯಿಂದ ಈ ಒಂದು ಎಂ ಜಿ ರಸ್ತೆಯಲ್ಲಿ ನಾವು ಇವತ್ತು ನಮ್ಮ ಪ್ರೀತಿಯ ರಾಜ್ಯಾಧ್ಯಕ್ಷರು ಶ್ರೀನಿವಾಸ್ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಬಿ ಗುಂಡರಂಜನ್ ಶೆಟ್ಟಿ ಅವರ ಮಾರ್ಗದರ್ಶಕರು ಹಾಗೂ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಗುಣರಂಜನ್ ಶೆಟ್ಟಿ ಅವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಎಂ ಜಿ ರಸ್ತೆಯಲ್ಲಿ ನಾವು ಈಗಾಗಲೇ ಈ ಒಂದು ಬಾವುಟವನ್ನು ಕನ್ನಡ ಬಾವುಟವನ್ನು ಹೇರಿಸೋದಂದರೆ ಅದು ಅಷ್ಟೊಂದು ಕಡಿಮೆ ವಿಚಾರ ಅಲ್ಲ ಈಗಾಗಲೇ ನಾವು 4 ವರ್ಷಗಳಿಂದ ಪ್ರತಿ ವರ್ಷ ಕೂಡ ನಾವು ಪ್ರತಿ ವರ್ಷದಂತೆ ನಾವು ರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಏನು ನಾವು ಈಗಾಗಲೇ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂತಹ ಕವಿಗಳಿರಬಹುದು ಮತ್ತು ದಾಸರಿರ್ಬೋದು ಸಂತರಿರ್ಬೋದು ಇವರೆಲ್ಲರನ್ನ ನಾವು ಇವತ್ತು ನೆನೆಸಬೇಕಾಗುತ್ತೆ 2500 ವರ್ಷಗಳ ಇತಿಹಾಸ ಇರತಕ್ಕಂತಹ ಒಂದು ಕನ್ನಡ ಭಾಷೆ ಇವತ್ತು ನಾವು ಲಿಪಿಗಳ ರಾಣಿ ಅಂದರೆ ತಪ್ಪಾಗಲಾರದು ಈ ಒಂದು ಕನ್ನಡ ಭಾಷೆಯನ್ನು ನಮ್ಮ ಬೆಂಗಳೂರಿನ ಹೃದಯ ಭಾಗದಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಮಗೆಲ್ಲರಿಗೂ ತುಂಬ ಖುಷಿ ಇದೆ ಈ ಒಂದು ವಿಚಾರವನ್ನು ನಾವು ಪ್ರತಿ ಬಾರಿ ನಮ್ಮ ಸಂಘಟನೆಯಿಂದ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಪರಿಸರಕ್ಕೆ ನಾವು ಹೆಚ್ಚು ಹೊತ್ತನ್ನು ಕೊಡ್ತೀವಿ ಅದರ ಜೊತೆಯಲ್ಲಿ ನಾವು ಸರ್ಕಾರಕ್ಕೆ ಯಾವುದೇ ಒಂದು ಕೆಲಸಗಳಾಗಬೇಕಾದ್ರೂ ಒಂದು ಮನವಿಯನ್ನು ಕೊಡುವಂಥ ವಿಚಾರ ಇರ್ಬೋದು ಪ್ರತಿಯೊಂದು ನಾವೀಗ ನಾವು ಈಗಾಗಲೇ ಮತ್ತು ಮಹಿಳಾ ಸಮಾವೇಶ ಇರ್ಬೋದು ಇವೆಲ್ಲ ನಾವು ನಮ್ಮ ಸಂಘಟನೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಏನು ಕುವೆಂಪುರವರು ಒಂದು ಅವರ ಒಂದು ಹೆಜ್ಜೆಯಲ್ಲಿ ನಮ್ಮ ಒಂದು ಒಂದೇ ಜಾತಿ ಒಂದೇ ಮತ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಏನು ನಡೀತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕುಟುಂಬದ ಸದಸ್ಯರು ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕನ್ನಡದ
ಕಾರ್ಯಕ್ರಮ ಪ್ರತಿದಿನ ಇದು ನಮ್ಮೆಲ್ಲರ ಉಸಿರಾಗಲಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ನಮ್ಮ ಸಂಘಟನೆಯಿಂದ ನಡೆಸಿಕೊಂಡು ಹೋಗಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಒಂದು ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿರತಕ್ಕಂತ ನಮ್ಮೆಲ್ಲರ ಪ್ರೀತಿಯ ರಾಜ್ಯಾಧ್ಯಕ್ಷರಾದಂತ ಶ್ರೀನಿವಾಸ್ ಸರ್ ಅವರಿಗೂ ಹಾಗೂ ಅವರ ಜೊತೆಯಲ್ಲಿ ಇರತಕ್ಕಂತ ನಮ್ಮ महिला अध्यक्षर पुष्पलतावरिगू आगू ना आत्मीय अण्ण बेंगलूरु जिलाध्यक्षर लोकेश अण्णनवरिगू वंदिसुत्त जय हिंद जय कर्नाटक माते सिरि कन्नडम गेलुगे सिरि कन्नडम बाळ्गे नन्न हेसरु सुनंदा रेड्डि बेंगलूरु जिलाध्यक्ष नमस्कार एल्लरिगू कन्नड राज्योत्सव शुभाशयगळु इवत्तु जय कर्नाटक जनपर वेदिके मत्ते ऐकेर् ब्रिगेड ऐकेर् फौंडेशन एल्लरिगू कन्नड राज्योत्सव शुभाशयगळु इवत्तु नम्म पाटन सेंटर एम जी रोडल बंदू ना नम राज्योत्सव सेलेब्रेट मादी एंड गुणरंजन शेट्टी श्रीनिवास आमले इडी तक जय कर्नाटक जनपर वेदिके तक हार्दिक धन्यवाद नम्बे अकेशन ना सेलेब्रेट मे अंत इडी एम जी रोडल नावे फस्टू इले सेलेब्रेट मातिर प्रति वर्ष आलमोस्ट मूरनोद नाकनो वर्ष ना सेलेब्रेट मातिर विजृंभण माता आ कन्ड नम कर्नाटक अद मई जुम्मन नावे नोड़ता थैंक यू सो मच एलू संदर्भ नमें को थैंक यू। प्रजामार्ग न्यूज़ जनसामान्यर ध्वनि। ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು।